ಹೇ ಭಗವಂತನಾದ ಶಿವನೇ, ಶ್ರಾವಣ ಸೋಮವಾರದ ದಿನ ನಿನ್ನ ಈ ಭಕ್ತನಿಂದ ಯಾವುದಾದರೂ ತಪ್ಪುಗಳು ನಡೆದರೆ ದಯವಿಟ್ಟು ಈ ನಿನ್ನ ಭಕ್ತನನ್ನು ಕ್ಷಮಿಸು. ನಾವೆಲ್ಲರೂ ನಿನ್ನ ಮಕ್ಕಳೇ ಆಗಿದ್ದೇವೆ. ಯಾರು ಈ ವಿಡಿಯೋವನ್ನು ಲೈಕ್ ಮಾಡ್ತಾರೋ ಅವರ ದುಃಖ ದರಿದ್ರತೆ ಕಷ್ಟಗಳನ್ನು ದೂರ ಮಾಡುವ ಖಂಡಿತವಾಗಿ ಲೈಕ್ ಮಾಡಿರಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು. ಶ್ರಾವಣ ಸೋಮವಾರದ ಪವಿತ್ರವಾದ ದಿನದಲ್ಲಿ ಇಲ್ಲಿ ಹಸಿರು ಬಳೆಗಳನ್ನು ಕಟ್ಟಿರಿ. 24 ಗಂಟೆಗಳಲ್ಲಿ ಆಗುವಂಥ ಚಮತ್ಕಾರವನ್ನು ನೋಡಿರಿ. ಶ್ರಾವಣ ಮಾಸವು ಮರ್ಯಾದೆ ಮತ್ತು ಭಕ್ತಿಯ ತಿಂಗಳು ಆಗಿದೆ. ಶ್ರಾವಣದ ಇಡೀ ತಿಂಗಳಲ್ಲಿ ಭಗವಂತನಾದ ಶಿವನ ನಿಯಂತ್ರಣ ಇದೆ ಅಂತ ತಿಳಿಯಲಾಗಿದೆ. ಈ ಅದ್ಭುತವಾದ ಶ್ರಾವಣ ಮಾಸವು ಭಗವಂತನಾದ ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಆಗಿದ್ದು ಈ ಸಮಯದಲ್ಲಿ ಒಣಗಿ ಹೋದ ನೆಲ ಮರಗಿಡಗಳು ಚಿಗುರಿ ಹೂಗಳನ್ನು ಬಿಡುತ್ತವೆ. ಸುತ್ತಮುತ್ತಲು ಹಚ್ಚು ಹಸಿರಾದ ವಾತಾವರಣ ಕೂಡಿಕೊಳ್ಳುತ್ತದೆ. ಶ್ರಾವಣ ಮಾಸವು ಲಡ್ಡು ಗೋಪಾಲನಾದ ಶ್ರೀಕೃಷ್ಣನಿಗೂ ಕೂಡ ಅತ್ಯಂತ ಪ್ರಿಯವಾದ ತಿಂಗಳು ಆಗಿದೆ. ಸ್ನೇಹಿತರೆ, ಜನಸಾಮಾನ್ಯರು ಬೇರೆ ತಿಂಗಳಲ್ಲಿ ನಿಯಮಗಳನ್ನು ಪಾಲಿಸಲಿ ಅಥವಾ ಬಿಡಲಿ, ಆದರೆ ಶ್ರಾವಣ ಮಾಸದಲ್ಲಿ ನಿಯಮಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಯಾರು ಈ ತಿಂಗಳಲ್ಲಿ ವ್ರತ ಇತ್ಯಾದಿಗಳನ್ನು ಮಾಡ್ತಾರೆ ಅಂಥವರು ಪೂರ್ತಿ ತಿಂಗಳು ಬೆಳ್ಳುಳ್ಳಿ ಈರುಳ್ಳಿ ಅಥವಾ ಮಾಂಸ ಮದ್ಯದ ಸೇವನೆಯನ್ನು ಮಾಡಲೇಬಾರದು. ಬೇರೆಯವರು ತಿಂದು ಬಿಟ್ಟಂಥ ಆಹಾರವನ್ನು ತಿನ್ನಬಾರದು. ಯಾಕಂದರೆ ಯಾರು ಈ ಸಮಯದಲ್ಲಿ ವ್ರತವನ್ನು ಇಟ್ಟಿರ್ತಾರೋ ಶಿವನಿಗೆ ಸಿಟ್ಟು ಬರುವಂಥ ತಪ್ಪನ್ನು ನೀವು ಮಾಡಲೇಬಾರದು. ಇಂದಿನ ಈ ವಿಡಿಯೋ ತುಂಬಾ ಸುಂದರವಾಗಿದ್ದು ತುಂಬಾ ಜ್ಞಾನಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿದೆ. ನಿಮ್ಮ ಲಾಭಕ್ಕಾಗಿ ಖಂಡಿತವಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಯಾಕಂದರೆ ಅಪೂರ್ಣವಾದ ಜ್ಞಾನವು ಯಾವತ್ತಿಗೂ ಅಪೂರ್ಣವಾದ ಫಲವನ್ನೇ ಕೊಡುತ್ತದೆ. ಇದು ಶಿವನಿಗೆ ಅವಮಾನ ಮಾಡಿದಂತೆ ತಿಳಿಯಲಾಗಿದೆ. ಹಾಗಾಗಿ ವಿಡಿಯೋವನ್ನು ಅಂತ್ಯದವರೆಗೆ ಕೊನೆಯ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿರಿ. ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿ ಯಾವುದಂತ ಬರೆಯಿರಿ. ಒಂದೊಳ್ಳೆ ನಮ್ಮ ಬಳಿ ಯಾವುದಾದ್ರೂ ಉಪಾಯ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬಂದು ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡಿ ತಿಳಿಸ್ತೀವಿ. ಶ್ರಾವಣ ಮಾಸದ ವಿಶೇಷವಾದ ಮಹತ್ವ ಈ ರೀತಿಯಾಗಿ ಇರುತ್ತದೆ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿಯೇ ಸಮುದ್ರ ಮಂಥನವೂ ಆಗಿತ್ತು. ಶ್ರಾವಣ ಮಾಸದಲ್ಲಿಯೇ ತಾಯಿ ಲಕ್ಷ್ಮೀದೇವಿ ಉತ್ಪತ್ತಿಯಾಗಿದ್ದರು. ತಾಯಿ ಲಕ್ಷ್ಮೀದೇವಿಗೆ ಧನ ಸಂಪತ್ತಿನ ದೇವಿ ಎಂಬ ಪಟ್ಟವು ಶ್ರಾವಣ ಮಾಸದಲ್ಲಿಯೇ ಸಿಕ್ಕಿತು. ಶ್ರಾವಣ ಮಾಸದಲ್ಲಿಯೇ ಭಗವಂತನಾದ ಶಿವನು ಭೂಲೋಕಕ್ಕೆ ಬರುತ್ತಾರೆ. ಯಾರ ಮನೆಯಲ್ಲಿ ಶಿವಲಿಂಗ ಇರುತ್ತದೆಯೋ ಅಲ್ಲಿ ಕೂಡ ಅವರು ವಾಸ ಮಾಡುತ್ತಾರೆ. ಇದೇ ತಿಂಗಳಲ್ಲಿ ಭಗವಂತನಾದ ವಿಷ್ಣು ಕೂಡ ಯೋಗ ನಿದ್ರೆಗೆ ಜಾರುತ್ತಾರೆ. ಹಾಗಾಗಿ ಈ ಸೃಷ್ಟಿಯ ಭಾರವು ಭಗವಂತನಾದ ಶಿವನು ಹೊತ್ತುಕೊಳ್ಳುತ್ತಾರೆ. ಸ್ನೇಹಿತರೆ, ಒಂದೊಳ್ಳೆ ಈ ವೃಕ್ಷದಲ್ಲಿ ನೀವು ಹಸಿರು ಬಳೆಯ ಜೋಡಿಯನ್ನು ಕಟ್ಟಿದ್ರೆ ಖಂಡಿತವಾಗಿ ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ನಿಮ್ಮ ಮುಂಬರುವಂಥ ಸಮಯ ಕೂಡ ಸುಂದರವಾಗಿ ಕಳೆಯುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಇದ್ದರೂ ಅವೆಲ್ಲವೂ ನಾಶ ಆಗುತ್ತವೆ. ಸ್ನೇಹಿತರೆ, ಒಂದೊಳ್ಳೆ ನೀವು ಸಹ ನಿಜವಾಗಿಯೂ ಶಿವನ ಭಕ್ತರಾಗಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಒಂದೊಳ್ಳೆ ಶಿವನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಖಂಡಿತವಾಗಿ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ಭಗವಂತನಾದ ಪರಮೇಶ್ವರನಿಗೆ ಈ ಮೂರು ವೃಕ್ಷಗಳು ಅತ್ಯಂತ ಪ್ರಿಯವಾಗಿದ್ದು ಈ ವೃಕ್ಷಗಳ ಪೂಜೆಯನ್ನು ಮಾಡಿದ್ರೆ ಶಿವನ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತದೆ. ಮನುಷ್ಯ ಜಾತಿಯ ಕಲ್ಯಾಣಕ್ಕಾಗಿ ಭಗವಂತನಾದ ಶಿವಪಾರ್ವತಿಯರು ವೃಕ್ಷಗಳ ರೂಪದಲ್ಲಿ ಈ ಭೂಮಿಯ ಮೇಲೆ ವಾಸ ಮಾಡಿದ್ದಾರೆ, ಅಂದರೆ ಭೂಮಿಯ ಮೇಲೆ ಜನ್ಮ ತಾಳಿದ್ದರು. ಸ್ನೇಹಿತರೆ, ಹಸಿರು ಬಣ್ಣ ಸೌಭಾಗ್ಯ ಮತ್ತು ಉಲ್ಲಾಸದ ಪ್ರತೀಕ ಅಂತ ತಿಳಿಯಲಾಗಿದೆ. ಇದು ಬೇಗನೆ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತದೆ. ಹಸಿರು ಬಣ್ಣ ಪ್ರಕೃತಿಯ ಸ್ವರೂಪ ಅಂತ ತಿಳಿಯಲಾಗಿದೆ. ಇಲ್ಲಿ ತಾಯಿ ಪಾರ್ವತಿ ದೇವಿ ಕೂಡ ಪ್ರಕೃತಿಯಾಗಿದ್ದಾರೆ. ಸ್ನೇಹಿತರೆ, ಹಸಿರು ಬಣ್ಣದ ಉದಾಹರಣೆ ಈ ರೀತಿಯಾಗಿ ಇದೆ. ಶ್ರಾವಣ ಮಾಸದಲ್ಲಿ ಶಿವನಿಗೆ ಅರ್ಪಿಸುವಂಥ ಬಿಲ್ವಪತ್ರೆ ಎಲೆ, ಉಮ್ಮತ್ತಿ ಗಿಡದ ಹಣ್ಣು, ಎಲೆಗಳು, ಬಂಗಿ ಎಲ್ಲವೂ ಹಸಿರು ಬಣ್ಣದಲ್ಲಿ ಇರುತ್ತವೆ. ಶ್ರಾವಣ ಮಾಸದಲ್ಲಿ ಯಾವ ಮಹಿಳೆಯರು ಹಸಿರು ಬಳೆಗಳನ್ನು ತೊಡುತ್ತಾರೋ, ಹಸಿರು ವಸ್ತ್ರಗಳನ್ನು ಧರಿಸುತ್ತಾರೋ, ಅವರಿಗೆ ಅಖಂಡ ಸೌಭಾಗ್ಯದ ಪ್ರಾಪ್ತಿಯೂ ಆಗುತ್ತದೆ. ಹಾಗಾಗಿ ಎಷ್ಟೆಲ್ಲ ತಾಯಿ ತಂಗಿಯರು ಇಲ್ಲಿ ಇದ್ದಾರೋ ಅವರೆಲ್ಲ ಶ್ರಾವಣ ಮಾಸದಲ್ಲಿ ಇಡೀ ತಿಂಗಳು ಹಸಿರು ಬಳೆಗಳನ್ನು ತಮ್ಮ ಕೈಗಳಲ್ಲಿ ಹಾಕಿಕೊಳ್ಳಬೇಕು. ಸಾಧ್ಯವಾದಷ್ಟು ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಆದರೆ ಮರೆತರೂ ಸಹ ಶ್ರಾವಣ ಮಾಸದಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣದ ವಸ್ತ್ರಗಳನ್ನು ಹೆಣ್ಣು ಮಕ್ಕಳು ಧರಿಸಬಾರದು. ಇಲ್ಲವಾದರೆ ಗಂಡನ ಮೇಲೆ ಕಷ್ಟಗಳು ಬರುತ್ತವೆ, ಗಂಡನ ಆಯಸ್ಸು ಕೂಡ ಕಡಿಮೆ ಆಗುತ್ತದೆ. ಸ್ನೇಹಿತರೆ, ವಿಡಿಯೋದಲ್ಲಿ ತಿಳಿಸುವಂಥ ಉಪಾಯವನ್ನು ಕೇವಲ ಒಂದು ಶ್ರಾವಣ ಸೋಮವಾರ ನೀವು ಮಾಡಿದ್ರೂ ಕೂಡ ಹಸಿರು ಬಳೆಗಳನ್ನು ಈ ವೃಕ್ಷದಲ್ಲಿ ಕಟ್ಟಿದ್ರೆ ನಿಮ್ಮ ಜನ್ಮ ಜನ್ಮಾಂತರದ ಬಡತನ ನಾಶ ಆಗುತ್ತದೆ. ಹಾಗಾದರೆ ಬನ್ನಿ ಆ ವೃಕ್ಷಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ವೃಕ್ಷ ಶಮಿ ಸಸ್ಯ. ಶಮಿ ಸಸ್ಯವನ್ನು
ಭಗವಂತನಾದ ಶಿವಪಾರ್ವತಿಯರ ಮಿಶ್ರಿತ ಸ್ವರೂಪ ಅಂತ ತಿಳಿಯಲಾಗಿದೆ. ಇದನ್ನು ಉಮಾಮಹೇಶ್ವರ ಸಸ್ಯ ಅಂತ ಕರೆಯುತ್ತಾರೆ. ಶ್ರವಣ ಸೋಮವಾರದ ದಿನ ಸಾಯಂಕಾಲದ ಸಮಯದಲ್ಲಿ ಕೇವಲ ಈ ವೃಕ್ಷವನ್ನು ಸ್ಪರ್ಶ ಮಾಡಿದ್ರೆ ಮನುಷ್ಯನ ಪಾಪಗಳೆಲ್ಲ ನಷ್ಟ ಆಗುತ್ತವೆ. ಒಂದೊಳ್ಳೆ ಶ್ರವಣ ಮಾಸದಲ್ಲಿ ಇದರ ಬೇರಿಗೆ ಹಸಿ ಹಾಲನ್ನು ಹಾಕಿದ್ರೆ ಶಿವನು ಬೇಗನೆ ಒಲಿಯುತ್ತಾರೆ, ಜೊತೆಗೆ ತಾಯಿ ಪಾರ್ವತಿ ದೇವಿಯ ಆಶೀರ್ವಾದವೂ ಸಿಗುತ್ತದೆ. ಯಾವುದಾದರೂ ಶ್ರವಣ ಸೋಮವಾರದ ದಿನ ಉಮಾಮಹೇಶ್ವರನ ನೆನೆಯುತ್ತಾ ಎರಡು ಜೋಡಿ ಹಸಿರು ಬಳೆಗಳನ್ನು ಶಮಿ ಸಸ್ಯಕ್ಕೆ ಕಟ್ಟಬೇಕು, ಅಥವಾ ಹಸಿರು ಬಣ್ಣದ ರಿಬ್ಬನ್ನನ್ನು ಖಂಡಿತವಾಗಿ ಕಟ್ಟಬೇಕು, ಅಥವಾ ಹಸಿರು ಬಣ್ಣದ ಶೃಂಗಾರದ ವಸ್ತುಗಳನ್ನು ಕಟ್ಟಬಹುದು. ಸ್ನೇಹಿತರೆ, ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಹೇಗೆ ಇದ್ದರೂ ಖಂಡಿತವಾಗಿ ಪೂರ್ತಿಯಾಗುತ್ತವೆ. ಒಂದೊಳ್ಳೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಇದರ ಎಲೆಗಳನ್ನು ಅರ್ಪಿಸಿದ್ರೆ ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾರೆ. ಮನೆಯಲ್ಲಿ ಯಾವುದೇ ಪ್ರಕಾರದ ಅನಾರೋಗ್ಯ ಸಮಸ್ಯೆ ಇರಲಿ, ದರಿದ್ರತೆ ದುಃಖ ಕಷ್ಟಗಳಿದ್ದರೂ ನಾಶ ಆಗುತ್ತವೆ. ಪೂರ್ಣ ರೂಪದಲ್ಲಿ ಭೌತಿಕ ಸುಖ ನಿಮ್ಮ ಮನೆಗೆ ಬಂದು ವಾಸ ಮಾಡುತ್ತದೆ. ಇನ್ನು ಎರಡನೇದಾಗಿರೋದು ಉಮ್ಮತ್ತಿ ಗಿಡ. ಇದು ಭಗವಂತನಾದ ಶಿವನ ಉಗ್ರ ರೂಪವಾದ ಭೈರವರಿಂದ ಉತ್ಪತ್ತಿಯಾಗಿದೆ. ಒಂದು ಮಾಹಿತಿಯ ಅನುಸಾರವಾಗಿ ಶಿವಲಿಂಗದ ಮೇಲೆ ಉಮ್ಮತ್ತಿ ಗಿಡದ ಹಣ್ಣು, ಎಲೆಗಳನ್ನು, ಹೂಗಳನ್ನು ಅರ್ಪಿಸಿದ್ರೆ ರಾಹುಕೇತುವಿನ ಜೊತೆಗೆ ಶನಿ ವಕ್ರದೃಷ್ಟಿಯಂಥ ಸಮಸ್ಯೆಗಳು ದೂರ ಆಗುತ್ತವೆ. ಒಂದೊಳ್ಳೆ ಶ್ರಾವಣ ಸೋಮವಾರದ ದಿನ ಉಮ್ಮತ್ತಿ ಗಿಡಕ್ಕೆ ಎರಡು ಜೋಡಿ ಹಸಿರು ಬಳೆಗಳನ್ನು ಕಟ್ಟಿದ್ರೆ ಶತ್ರುಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ, ಜೊತೆಗೆ ಶತ್ರುಗಳ ಸರ್ವನಾಶ ಕೂಡ ಆಗುತ್ತದೆ. ಶ್ರಾವಣ ಸೋಮವಾರದ ದಿನ ಕೇವಲ ಉಮ್ಮತ್ತಿ ಗಿಡವನ್ನು ನೀವು ಸ್ಪರ್ಶ ಮಾಡಿದ್ರೂ ಕೂಡ ಶಿವನು ನಿಮ್ಮ ಮನೆಗೆ ಬರುತ್ತಾರೆ. ಸ್ನೇಹಿತರೆ, ಒಂದೊಳ್ಳೆ ಶ್ರಾವಣ ಮಾಸದ ಯಾವುದಾದರೂ ಶನಿವಾರದ ದಿನ ಕಾಲಭೈರವನನ್ನು ನೆನೆಯುತ್ತಾ ಹಸಿರು ಬಳೆಗಳನ್ನು ಕಟ್ಟಿದ್ರೆ ಮನೆಯಲ್ಲಿರುವಂಥ ಭೂತ ಪ್ರೇತದಂಥ ಸಮಸ್ಯೆಗಳೆಲ್ಲ ನಷ್ಟ ಆಗುತ್ತವೆ. ಒಂದೊಳ್ಳೆ ಉಮ್ಮತ್ತಿ ಗಿಡದ ಚಿಕ್ಕ ಬೇರನ್ನು ಮನೆಯ ಯಾವುದಾದ್ರೂ ಒಂದು ಕೋಣೆಯಲ್ಲಿ ಮುಚ್ಚಿಟ್ರೆ ಅಥವಾ ಮಣ್ಣಿನಲ್ಲಿ ಮುಚ್ಚಿದ್ರೆ ಭೂತ ಪ್ರೇತದ ವಾಸ ಮನೆಯಲ್ಲಿ ಆಗುವುದಿಲ್ಲ. ಇನ್ನು ಮೂರನೆಯ ವೃಕ್ಷ ಬಿಲ್ಲೋಪತ್ರೆ ಮರ ಆಗಿದೆ. ಒಂದೊಳ್ಳೆ ಶಿವನಿಗೆ ಬಿಲ್ಲೋಪತ್ರೆ ಎಲೆಗಳನ್ನು ಅರ್ಪಿಸಲಿಲ್ಲ ಅಂದರೆ ಶ್ರಾವಣದ ಪೂಜೆ ಅಪೂರ್ಣ ಅಂತ ತಿಳಿಯಲಾಗಿದೆ. ಒಂದೊಳ್ಳೆ ಎಲೆಗಳನ್ನು ಅರ್ಪಿಸಲಿಲ್ಲ ಅಂದರೂ ಕೂಡ ಜಲವೂ ಕೂಡ ವ್ಯರ್ಥವಾಗುತ್ತದೆ. ಹಾಗಾಗಿ ಯಾವಾಗ ನೀವು ಶಿವಲಿಂಗದ ಮೇಲೆ ಬಿಲ್ಲೋಪತ್ರೆಯನ್ನು ಅರ್ಪಿಸುತ್ತೀರೋ ಐದು ಬಿಲ್ಲೋಪತ್ರೆ ಎಲೆಗಳ ಮೇಲೆ ಶ್ರೀರಾಮ ಅಂತ ಖಂಡಿತವಾಗಿ ಬರೆಯಿರಿ. ಇದರಿಂದ ನಿಮಗೆ ಶಿವನು ಬೇಗನೆ ಒಲಿಯುತ್ತಾರೆ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಬಿಲ್ಲೋಪತ್ರೆ ಮರವನ್ನು ಸ್ಪರ್ಶ ಮಾಡಿದ್ರೆ ಹಲವಾರು ತೀರ್ಥಗಳ ಪುಣ್ಯ ಸಿಗುತ್ತದೆ. ಶ್ರಾವಣ ಸೋಮವಾರದಲ್ಲಿ ಸಾಯಂಕಾಲ ನೀವು ಶಿವನ ದೇವಾಲಯದ ಹತ್ತಿರ ಇರುವಂಥ ಯಾವುದಾದರೂ ಬಿಲ್ಲೋಪತ್ರೆ ಮರದ ಕೆಳಗಡೆ ನೀವು ತುಪ್ಪದ ದೀಪವನ್ನು ಹಚ್ಚಿದ್ರೆ ಇದನ್ನು ಅತ್ಯಂತ ಉತ್ತಮ ಅಂತ ತಿಳಿಯಲಾಗಿದೆ. ಇಲ್ಲಿ ನಿಮಗೆ ಧನಪ್ರಾಪ್ತಿ, ಪರಂ ಶಿವನ ಪ್ರಾಪ್ತಿಯೂ ಆಗುತ್ತದೆ. ಈ ವೃಕ್ಷವನ್ನು ಸ್ಪರ್ಶ ಮಾಡೋದ್ರಿಂದ ಪಾಪವು ತಕ್ಷಣವೇ ನಷ್ಟ ಆಗುತ್ತದೆ. ಸ್ನೇಹಿತರೆ, ಯಾರಿಗೆಲ್ಲ ತೀರ್ಥಧಾಮಗಳಿಗೆ ಹೋಗಲು ಸಾಧ್ಯವಾಗೋದಿಲ್ವೋ, ತೀರ್ಥಗಳ ದರ್ಶನ ಮಾಡಲು ಸಾಧ್ಯವಾಗೋದಿಲ್ವೋ ಅಂಥ ವ್ಯಕ್ತಿ ಒಂದು ತಿಂಗಳಿನ ತನಕ ಶ್ರಾವಣ ಮಾಸದಲ್ಲಿ ಬಿಲ್ಲೋಪತ್ರೆ ಮರದ ಕೆಳಗಡೆ ತುಪ್ಪದ ದೀಪವನ್ನು ಹಚ್ಚುತ್ತಾ ಹೋದರೆ ಎಲ್ಲ ತೀರ್ಥಗಳನ್ನು ಸುತ್ತಿದಷ್ಟು ಪುಣ್ಯಫಲ ಸಿಗುತ್ತದೆ. ಇಲ್ಲಿ ನಾನು ಯಾಕೆ ನಿಮಗೆ ಎಲ್ಲ ರಹಸ್ಯಗಳನ್ನು, ಗುಪ್ತ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಂದರೆ ಎಲ್ಲ ವೀಕ್ಷಕರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ನನ್ನದು, ನಿಮ್ಮಲ್ಲಿ ಆಧ್ಯಾತ್ಮಿಕ ಉನ್ನತಿ ಆಗಲಿ ಅನ್ನೋ ಉದ್ದೇಶ ನಮ್ಮದಾಗಿದೆ. ಎಲ್ಲರಿಗೂ ಹಣದ ಅವಶ್ಯಕತೆ ಇರೋದಿಲ್ಲ, ಕೆಲವರಿಗೆ ಪುಣ್ಯದ ಅವಶ್ಯಕತೆ ಇರುತ್ತದೆ, ಕೆಲವರು ಆಧ್ಯಾತ್ಮದಲ್ಲಿ ಉನ್ನತಿಯನ್ನು ಬಯಸ್ತಾರೆ. ಹಾಗಾಗಿ ಇಂಥ ಚಿಕ್ಕ ಚಿಕ್ಕ ರಹಸ್ಯವಾದ ಮಾಹಿತಿಗಳನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶ್ರವಣ ಮಾಸದಲ್ಲಿ ನಿಮ್ಮ ಸಮಸ್ಯೆಯ ಬಗ್ಗೆ ತಾಯಿ ಪಾರ್ವತಿ ದೇವಿಯತ್ತ ಬೇಡಿಕೊಳ್ಳುತ್ತಾ ಈ ಬಿಲ್ಲೋಪತ್ರೆ ಮರವನ್ನು ಸ್ಪರ್ಶ ಮಾಡಿ ನಮಸ್ಕರಿಸಬೇಕು. ಸಾಧ್ಯವಾದರೆ ಈ ರೀತಿ ಪ್ರಾರ್ಥನೆ ಮಾಡಿದ ನಂತರ ಒಂದು ಕರ್ಪೂರ ಮತ್ತು ಲವಂಗವನ್ನು ಉರಿಸಬೇಕು. ಒಂದು ಕೆಲಸವನ್ನು ಖಂಡಿತವಾಗಿ ಮಾಡಿರಿ. ಇಲ್ಲಿ ನೈವೇದ್ಯದ ರೂಪದಲ್ಲಿ ನಾನು ನಿಮಗೆ ಉಮ್ಮತ್ತಿ ಗಿಡದ ಹಣ್ಣು ಮತ್ತು ಎಲೆಯನ್ನು ಅರ್ಪಿಸ್ತಾ ಇದ್ದೀನಿ. ನೀವು ಇದನ್ನು ಸ್ವೀಕಾರ ಮಾಡಿರಿ. ಸ್ನೇಹಿತರೆ, ಈ ರೀತಿ ಬೇಡಿಕೊಂಡು ಈ ವೃಕ್ಷದ ಕೆಳಗಡೆ ನೀವು ಉಮ್ಮತ್ತಿ ಗಿಡದ ಹೂವು, ಎಲೆ, ಹಣ್ಣನ್ನು ಕೂಡ ಇಡಬಹುದು. ನಂತರ ವೃಕ್ಷವನ್ನು ಸ್ಪರ್ಶ ಮಾಡಿ ಪ್ರಾರ್ಥನೆ ಮುಗಿಸಿರಿ. ಒಂದೊಳ್ಳೆ ಪಿತೃದೋಷ ಇದ್ದರೆ, ಶತ್ರುಗಳೇನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ಯಾರಾದರೂ ಏನಾದರೂ ನಿಮಗೆ ಕೆಟ್ಟದಾಗಲಿ ಅಂತ ಮಾಡ್ತಾ ಇದ್ದರೆ ಅಂತ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ತಾಯಿ ಅಂತ ಬೇಡಿಕೊಳ್ಳಿರಿ. ಇಲ್ಲಿ ಬೇಕಾದರೆ ಇದೇ ಕ್ರಿಯೆಯನ್ನು ನೀವು ಬೇವಿನ ಗಿಡದಲ್ಲೂ ಸಹ ಮಾಡಬಹುದಾಗಿದೆ. ಬೇವಿನ ಮರದಲ್ಲಿ ತಾಯಿ ಲಕ್ಷ್ಮೀದೇವಿಯ ವಾಸ ಕೂಡ ಇರುತ್ತದೆ. ತಾಮ್ರದ ಲೋಟದಿಂದ ನೀವು ಹಸಿ ಹಾಲನ್ನು ಬೇವಿನ ಗಿಡಕ್ಕೆ ಶ್ರಾವಣ ಮಾಸದಲ್ಲಿ ಹಾಕಿದ್ರೆ, ಅಂದರೆ ಈ ಹಾಲಿನಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಹಾಕಬೇಕು. ಬಡತನ ದೂರ ಆಗಲು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಥವಾ ಯಾರ ಮೇಲೆ ಸಾಲದ ಭಾರ ಇರುತ್ತದೆಯೋ ಅಂಥವರು ತಮ್ಮ ಸಾಲದ ಸಮಸ್ಯೆ ದೂರ ಮಾಡಿ ಅಂತ ಬೇಡಿಕೊಳ್ಳಬೇಕು. ಅಥವಾ ಜೀವನದಲ್ಲಿ ಯಾವುದಾದ್ರೂ ಪ್ರಕಾರದ ಸಮಸ್ಯೆಗಳಿದ್ದರೆ
ಅವುಗಳ ಬಗ್ಗೆ ಬೇಡಿಕೊಳ್ಳಿರಿ. ಆ ಸಮಸ್ಯೆಗಳನ್ನು ಈ ವೃಕ್ಷಗಳು ನಾಶ ಮಾಡುತ್ತವೆ. ಒಂದು ವೇಳೆ ನೀವು ಮಹಾದೇವರ ಕೃಪೆಯನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ರೆ, ಅವರನ್ನು ನಿಮ್ಮ ಮನೆಗೆ ಕರೆಯಲು ಇಷ್ಟಪಡ್ತಾ ಇದ್ರೆ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲ ಭಕ್ತರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.